ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ ನ ಸುದ್ದಿಗಳಿಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಏನು ಇವತ್ತಿನ ಪ್ರಮುಖ ಸುದ್ದಿಗಳು ಎಂದು ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೆಯದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅದು ಕೂಡ ಗಡಿ ವಿಭಾಗ, ಇದು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಬೇಕು. ಆಮೇಲೆ ಮಹಾರಾಷ್ಟ್ರದವರು ಇಲ್ಲಿ ಒಂದು MES ಅಂತ ಒಂದು ಸಂಘಟನೆ ಇದೆ, ಅದು ಕೂಡ ತುಂಬ ಹಳೆ ಸಂಘಟನೆ. ಆ ಸಂಘಟನೆ ವತಿಯಿಂದ ತುಂಬ ಜೋರಾಗಿ ಪ್ರತಿಭಟನೆ ಮಾಡ್ಕೊಂಡು ಬರುವಂತಹ ವಾಡಿಕೆ. ಅದು ಯಾವಾಗ ಅಂತ ಅಂತಂದರೆ ನವೆಂಬರ್ ಒಂದರಂದು ತುಂಬ ಜೋರಾಗಿಯೇ ಇಲ್ಲಿ ಏನಂತೀರ ನೀವು ಬೆಳಗಾವಿಯಲ್ಲಿ ಏನಂತೀರ ಒಂದು ಇದು ಕನ್ನಡ ರಾಜ್ಯೋತ್ಸವದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡುತ್ತಾರೆ. ಅದು ಏನು ಪ್ರತಿಭಟನೆ ಅಂತ ನಿಮಗೆಲ್ಲ ಗುರ್ತಾ ಇದೆ. ಅದು ಕೂಡ ಅವರು ಏನು ಆಚರಣೆ ಮಾಡ್ತಾರಪ್ಪ ಅಂತಂದರೆ ಕರಾಳ ದಿನ ಅಂತ ಆಚರಣೆ ಮಾಡ್ತಾರೆ. ಈ ಬಾರಿ ಜಿಲ್ಲಾಧಿಕಾರಿಗಳು ಒಂದು ಟ್ವಿಸ್ಟನ್ನು ಕೊಡ್ತಾರೆ. ಆ ಟ್ವಿಸ್ಟ್ ಏನು ಅಂತ ಹೇಳಬೇಕು ಅಂತ ಅಂದರೆ ಕರಾಳ ದಿನಕ್ಕೆ ಪರ್ಮಿಷನ್ ಇಲ್ಲ ಎನ್ನುವಂತಹ ಒಂದು ಮಾತು. ಈ ಮಾತನ್ನು ಇಟ್ಕೊಂಡು MES-ನವರು ಒಂದು ಏನಂತೀರ ನೀವು ಪೂರ್ವಭಾವಿ ಸಭೆಯನ್ನು ನಡೆಸಿ ಅದರಲ್ಲೂ ಕೂಡ ನಾವು ಕರಾಳ ದಿನದ ಪರ್ಮಿಷನ್ ಇದ್ದರೂ ಆಯಿತು, ಇಲ್ಲದೆ ಹೋದರೂ ಆಯಿತು, ವಿ ಆರ್ ಗೋಯಿಂಗ್ ಟು ಏನಂತೀರ ನೀವು ಸೆಲೆಬ್ರೇಟ್ ಕರಾಳ ದಿನ ನವೆಂಬರ್ 1ರಂದು. ಏನದು ಸುದ್ದಿ ನೋಡ್ಕೊಂಡು ಬರೋಣ ಬನ್ನಿ. महामेळाव्याची बैठक भविष्यात होईलच. आताच परवा कर्नाटकातर्फे 6 डिसेंबर या वेळेत अधिवेशन हे भरवण्याचं त्यांनी जाहीर केलेलं आहे. गेल्या वर्षी किंवा मागील 2 वर्ष दडपशाही करून महामेळाव्याला कुठंतरी बंदी आणायचं काम या सरकारनं केलेलं आहे. पण त्याच्यावर आताच एक वेगवेगळे प्लॅन आणि कशा प्रकारे आपण तो विरोध दर्शवला पाहिजे हे आतापासूनच त्याची तयारी वेगळी केली पाहिजे. जर प्रत्येकाला लोकशाहीमध्ये विरोध करण्याचा लोकशाही पद्धतीने अधिकार आहे आणि जर आपल्याला परमिशन येणे देत नसतील तर जर उच्च न्यायालयातून परमिशन मिळत असेल तर त्याचीसुद्धा एक तेसुद्धा पडताळावं अशी एक विनंती या बैठकीतून बैठकीच्या माध्यमातून करतो. परवा मराठी भाषेत स्वेच्छेनं म्हणजे बाबा आम्ही त्यांना बरं जमिनी घालतो असं काय नाही. आता विषय आता PCs वगैरे सर्व पडणारे घरही करून आम्ही याच्यात सामील झाला पाहिजे. आतापर्यंत पूर्ण दरक्षी होतं महाराष्ट्र शासनाच्या बाबतीमध्ये सध्या